ಶಿಕ್ಷಣ ಸಚಿವರು ನಾನು ಹೇಳಿದ್ದೆ ಒಂದು ಕಡೆ, ಮೊದಲು ಅವ್ರು ಕಟಿಂಗ್ ಮಾಡಿಸ್ಕೋಬೇಕು ಅಂತ, ಹೇರ್ ಸಲೂನ್ಗೆ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿ. ಶಿಕ್ಷಣ ಮಂತ್ರಿ ಅಟ್ಲೀಸ್ಟ್ ಬೇಸಿಕ್ ಹೆಂಗಿರಬೇಕು ಅನ್ನೋವಂಥ ಒಂದು ಅರಿವು ಜ್ಞಾನ ಶಿಕ್ಷಣ ಸಚಿವರಿಗಿಲ್ಲ. ನನಗೆ ಕನ್ನಡ ಬರಲ್ಲ, ಏನು ಮಾಡೋದು ಅಂತ ಹೇಳಿದ. ಕನ್ನಡ ಬರದೇ ಇರತಕ್ಕಂಥ ಶಿಕ್ಷಣ ಸಚಿವರು ಬೇಕಾ? ಮೊನ್ನೆ ಸಿದ್ದರಾಮಯ್ಯ ಅವರೇ, ನೀವು ಕನ್ನಡದ ಬಗ್ಗೆ ಕನ್ನಡದ ಬೋರ್ಡ್ ಹಾಕದೇ ಇದ್ರೆ ಆ ಒಂದು ಲೈಸೆನ್ಸನ್ನು ರದ್ದು ಮಾಡ್ತೇವೆ ಅಂತ ಆದೇಶ ಮಾಡಿ. 60% ಕನ್ನಡ ಬೋರ್ಡ್ ಇರಬೇಕು ಎಲ್ಲ ಶಾಪ್ಗಳ ಮೇಲೆ, ಎಲ್ಲ ಮಾಲ್ಗಳ ಮೇಲೆ, ಎಲ್ಲ ಅಂಗಡಿಗಳ ಮೇಲೆ ಕನ್ನಡ ಬೋರ್ಡ್ ಇರಬೇಕು. ಕನ್ನಡ ಬೋರ್ಡ್ ಇಟ್ ಈಸ್ ಎ ಮಸ್ಟ್ ಅಂತ ಆದೇಶ ಹೊರಡಿಸಿದೆ ಕೋರ್ಟ್, ಅಲ್ಲ ನಮ್ಮ ಸರ್ಕಾರ. ನಾನು ಕೇಳ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಕನ್ನಡ ಬರದೇ ಇರುವಂಥ ಶಿಕ್ಷಣ ಸಚಿವರು ನಿಮಗೆ ಬೇಕಾ? ನೀವು ಆದೇಶ ಮಾಡ್ತೀರಾ 60% ಕನ್ನಡ ಮಸ್ಟ್ ಅಂತ ಹೇಳಿದಿರಿ, ಆದರೆ ನಿಮ್ಮ ಶಿಕ್ಷಣ ಸಚಿವರಿಗೆ ಇದು ಅನ್ವಯಿಸುತ್ತೋ ಅನ್ವಯಿಸೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ? ನಾನು ಮತದಾರರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಈ ಶಿಕ್ಷಣ ಸಚಿವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು 3ನೇ ತಾರೀಕು ವ್ಯಕ್ತಪಡಿಸಿ ಅಂಥೇಳಿ ನಾನು ಮಾನ್ಯ ಎಲ್ಲ ಮತದಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ.